ಕರ್ನಾಟಕ ಸಂಘಟನೆಯ ಕೊಟ್ಟೂರು ತಾಲೂಕು ನೂತನ ಅಧ್ಯಕ್ಷರಾಗಿ ಜಿ ಪ್ರಶಾಂತ ಆಯ್ಕೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಎಸ್ ಮುತ್ತಪ್ಪ ರೈಸ್ ಸಂಸ್ಥಾಪಿತ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿಎನ್ ಜಗದೀಶ್ ರವರ ಸೂಚನೆ ಮೇರೆಗೆ ಜೈ ಕರ್ನಾಟಕ ಸಂಘಟನೆಯನ್ನ ವಿಜಯನಗರ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ಸಂಘಟನೆಗಳನ್ನು ಕಟ್ಟುವ ಕುರಿತಾಗಿ ಕೊಟ್ಟೂರಿಗೆ ಆಗಮಿಸಿದ್ದ ಹಗರಿಬೊಮ್ಮನಹಳ್ಳಿ ತಾಲೂಕು ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಾದ ಗೌರವ ಅಧ್ಯಕ್ಷರಾದ ಎಸ್ಎಂ ಬಸವರಾಜಯ್ಯ ಸ್ವಾಮಿ, ಅಧ್ಯಕ್ಷರಾದ ನಾಗರಾಜ ಗೌಡ, ಕಾರ್ಯಾಧ್ಯಕ್ಷರಾದ ದೇವರಾಮನಮನಿ ನೀಲಪ್ಪ, ಪ್ರಕಾಶ್ ಆರ್ ಇವರುಗಳ ನೇತೃತ್ವದಲ್ಲಿ ಕೊಟ್ಟೂರು ತಾಲೂಕು ಸಂಘಟನೆಯ ಅಧ್ಯಕ್ಷ ಆಯ್ಕೆ ಮಾಡುವುದರ ಬಗ್ಗೆ ಚರ್ಚೆ ಮಾಡಲಾಯಿತು. ಕೊಟ್ಟೂರು ಸರ್ವ ಸದಸ್ಯರ ಒಮ್ಮತದಿಂದ ಕೊಟ್ಟೂರು ತಾಲೂಕು ಅಧ್ಯಕ್ಷರನ್ನಾಗಿ ಜಿ ಪ್ರಶಾಂತ್ ಅವರನ್ನ ಆಯ್ಕೆ ಮಾಡಲಾಗಿದೆ ಎಂಬುದನ್ನು ದೇವರಮನಿ ನೀಲಪ್ಪ ಅವರು ತಿಳಿಸಿದರು. ಉಳಿದಂತೆ ಕೊಟ್ಟೂರಿನ ಜಯ ಕರ್ನಾಟಕ ಸಂಘಟನೆ ಉಳಿದ ಪದಾಧಿಕಾರಿಗಳನ್ನು ಮುಂದಿನ ಸಭೆಯಲ್ಲಿ ಚರ್ಚೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಸಂಘಟನೆಯ ಬಗ್ಗೆ ಉದ್ದೇಶಿಸಿ ಎಚ್ಬಿ ಹಳ್ಳಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಕಾರ್ಯಾಧ್ಯಕ್ಷರಾದ ದೇವರಮನಿ ನೀಲಪ್ಪ ಹಾಗೂ ಅಧ್ಯಕ್ಷರಾದ ನಾಗರಾಜಗೌಡ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ಚಿಗಟೇರಿ ಜಯಪ್ಪ, ಎಚ್ ಮಾಧು ಬಾಬು, ಬಿ ಸತೀಶ್ ಸೇರಿದಂತೆ ಇನ್ನೂ ಅನೇಕ ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, ಎನ್ಕೆಎಸ್ ಟಿವಿ 4 ನ್ಯೂಸ್, ವಿಜಯನಗರ. ಅದೇ ರೀತಿ ವಿಜಯನಗರ ಜಿಲ್ಲೆ ಇವತ್ತು ಬಳ್ಳಾರಿಯಿಂದ ಬೇರ್ಪಟ್ಟು ವಿಜಯನಗರ ಜಿಲ್ಲೆ ನೂತನ ಜಿಲ್ಲೆಯಾಗಿ ನಂತರ ಮೂರು ತಾಲೂಕುಗಳು ಈಗಾಗಲೇ ಸಕ್ರಿಯವಾಗಿ ಸಂಘಟನೆ ಇದೆ. ಹರಪನಹಳ್ಳಿ, ಕೊಟ್ಟೂರು ಮತ್ತು ಹಡಗಲಿ ಭಾಗದಲ್ಲಿ ಸಂಘಟನೆ ಮುಂಚೆ ಇತ್ತು, ಈಗ ಮತ್ತೆ ಪುನರ್ಬಾಡಿ ರಚನೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಬಲಿಷ್ಠ ಸಂಘಟನೆ ಕಟ್ಟಬೇಕು ಅಂತೇಳಿ ಮಾನ್ಯ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ಪ್ರತಿ ತಾಲೂಕಿಗೂ ವಿಸಿಟ್ ಮಾಡ್ತಾ ಇದ್ದೀವಿ. ಇವತ್ತು ಸಂಘಟನೆ ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು ಅಂತೇಳಿ ಗೌರವಂತ ರಾಜ್ಯಾಧ್ಯಕ್ಷರು ನಮಗೆ ಹೇಳಿ ಕಳಿಸಿದ್ದಾರೆ. ಅದೇ ರೀತಿ ಕೊಟ್ಟೂರು ತಾಲೂಕಲ್ಲಿ ಜಯಪ್ಪನವರು ಸುಮಾರು ಆರು ವರ್ಷಗಳ ಕಾಲ, ಆರು ವರ್ಷದಿಂದ ಇಲ್ಲಿವರೆಗೂ ಕೂಡ ನಿರಂತರ ಅವರು ಕೇಳ್ಕೊಳ್ತಿದ್ರು, ನಮಗೆ ಅವಕಾಶ ಮಾಡಿಕೊಡ್ರಿ, ಇಲ್ಲಿ ನಾವು ಸಂಘಟನೆ ಕಟ್ತೀವಿ, ನಾವು ಕನ್ನಡ ಪರ ನಿಂತು ಹೋರಾಟ ಮಾಡಲಿಕ್ಕೆ ನಮಗೆ ಸಂಘಟನೆ ಒಂದು ಇದು ಬೇಕು, ಪ್ಲಾಟ್ಫಾರ್ಮ್ ಬೇಕು, ದಯಮಾಡಿ ಅವ್ರಿಗೆ ಒಂದು ಅವಕಾಶ ಕೊಡ್ರಿ ಅಂತ ಅವರಿಂದ ಕೇಳ್ತಾ ಇದ್ರು. ಇಲ್ಲಿ ಜಿಲ್ಲೆಯಲ್ಲಿ ಸ್ವಲ್ಪ ಸಂಘಟನೆ ಏನೋ ತ್ವರಿತಗತಿಯಲ್ಲಿ ಇಲ್ಲದೇ ಇರೋ ಕಾರಣ ಇಷ್ಟು ದಿನ ಸ್ವಲ್ಪ ನಿಲ್ಲಾಗಿತ್ತು. ಇನ್ಮೇಲೆ ತಮ್ಮೆಲ್ಲರ ಸಹಕಾರ, ಸಹಾಯ, ಬೆಂಬಲದೊಂದಿಗೆ ಇವತ್ತು ಕೊಟ್ಟೂರಲ್ಲಿ ಕಾಲು ಘಟಕನ ಅತಿ ಶೀಘ್ರದಲ್ಲಿ ನವಂಬರ್ 1 ಒಳಗಡೆ ಆದರೆ ಸಾಧ್ಯ ಆದರೆ ತಮ್ಮೆಲ್ಲರ ಸಹಕಾರದೊಂದಿಗೆ ತಾಲೂಕಲ್ಲಿ ಒಂದು ಒಳ್ಳೆ ಟೀಮ್ ಕಟ್ಟಣ, ಕಟ್ಟಿ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಳ್ತಾ ಎಲ್ಲ ಶೋಷಿತ ವರ್ಗಗಳ ಧ್ವನಿಯಾಗಿ ಮತ್ತು ನಿಸ್ವಾರ್ಥ ಸೇವೆಯಿಂದ ಸೇವೆ ಸಲ್ಲಿಸುವ ಯಾರೇ ಇರಲಿ ಅವರೆಲ್ಲರೂ ಕೂಡ ಸಂಘಟನೆಯೊಂದಿಗೆ ಕೈ ಜೋಡಿಸ್ಕೊಂಡು ನಿರಂತರ ಹೋರಾಟಗಳನ್ನು ಮಾಡಿಕೊಂಡು ನಾವೆಲ್ಲರೂ ಸೇರಿ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬಲಪಡಿಸಲು ಅಂತೇಳಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ಒಂದು ಕೊಟ್ಟೂರು ತಾಲೂಕು ಸಂಬಂಧಪಟ್ಟಂತೆ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಗೌರವಂತ ಜಗದೀಶ್ ಅಣ್ಣನವರ ಸೂಚನೆಯಂತೆ ಇವತ್ತು ನಡೆದ ಸಭೆಯಲ್ಲಿ ಚರ್ಚೆ ಮಾಡಿ ಸರ್ವಾನುಮತದಿಂದ ಪ್ರಶಾಂತ್ ಅವರ ಹೆಸರನ್ನು ಸೂಚಿಸಿದರು. ಅವರ ಹೆಸರನ್ನು ಇವತ್ತು ರಾಜ್ಯಾಧ್ಯಕ್ಷರು ಕೂಡ ತಿಳಿಸಿ ಈ ಸಭೆಯಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾದ ನಾಗರಾಜ ಗೌಡರು, ಗೌರವಾಧ್ಯಕ್ಷರಾದ ಬಸವಸ್ವಾಮಿ ಅವರು ಹಾಗೂ ಎಲ್ಲರೂ ಸೇರಿ ಅವರ ಹೆಸರನ್ನು ಇವತ್ತು ಅನುಮೋದಿಸಿ ಇವತ್ತು ಕೊಟ್ಟೂರು ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಪ್ರಶಾಂತ್ ಅವರನ್ನ ಆಯ್ಕೆ ಮಾಡಿದ್ದೇವೆ. ಸನ್ಮಾನ
ಮಾಡ್ಕೊಂಡು ಏನೋ ಮುಂದೆ ಸಾಧಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು ಎಲ್ಲರೂ ಒಗ್ಗಟ್ಟು ಮಾಡ್ಕೊಂಡು ಎಲ್ಲರೂ ಸಾಧಿಸ್ಕೊಂಡು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ನಮ್ಮ ನಿಕಲ್ಪತ್ತಿ ಮುಂಬರುವ ದಿನಗಳಲ್ಲಿ ಸಂಘಟನೆಯನ್ನ ತಾಲೂಕು ಮಟ್ಟದಲ್ಲಿ ಅವರ ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಸಂಘಟನೆಯನ್ನ ಕಟ್ಟಿ ಎಲ್ಲಾ ಘಟಕಗಳನ್ನು ಸ್ವಲ್ಪ ಆದಷ್ಟು ಬೇಗ ರಚನೆ ಮಾಡಿದ್ವಿ ಸ್ವಲ್ಪ ಸಮಯಾವಕಾಶ ಕೂಡ ಕಮ್ಮಿ ಇದೆ ಬರುವ ನವೆಂಬರ್ ಒಳಗಡೆ ಸಾಧ್ಯವಾದರೆ ಎಲ್ಲಾ ಘಟಕಗಳನ್ನು ಮಾಡೋ ಪ್ರಯತ್ನ ಮಾಡ್ರಿ ಆಮೇಲೆ ಈ ಒಂದು ತಾಲೂಕು ಘಟಕಕ್ಕೆ ಇವತ್ತು ರಚನೆ ಆಗಲಿಕ್ಕೆ ಮೂಲ ಕಾರಣ ಜೈನ್ ಅವರು ಅವರಿಗೆ ತುಂಬಾ ಇಲ್ಲ ಅವರ ಶ್ರಮ ತುಂಬಾ ಇದೆ ಇದರಲ್ಲಿ ಪ್ರತಿ ಗ್ರೂಪ್ಗಳಲ್ಲೂ ಕೂಡ ನಾವೇನು ಅವರಿಗೆ ಕಳಿಸ್ತೀವಿ ಮಾಹಿತಿನ ಅವರೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಇವತ್ತೆಲ್ಲ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ಇವತ್ತು ನೂತನ ಅಧ್ಯಕ್ಷ ಆಯ್ಕೆ ಆಗಿದ್ರಿ ತಮಗೆ ಮತ್ತೊಮ್ಮೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ದಯಮಾಡಿ ಸಂಘಟನೆನ ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗೋಣ ಅಂತ ಹೇಳಿ ಮತ್ತೆ ಜೊತೆ ನಿಮಗೆ ಯಾವುದೇ ಟೈಮಲ್ಲೂ ಕೂಡ ಸಂಘಟನೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಹೇಳಿ ಮೂಲಕ ತಿಳಿಸ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಆರ್ ಏಕಂ ಸಂಘಟನೆ ಗ್ರಾಮ ಘಟಕ ಹೋಳಿ ತಂಡದ ಗ್ರಾಮದ ಅಧ್ಯಕ್ಷರು ಇವತ್ತು ನಾವು ಕೊಟ್ಟೂರು ತಾಲೂಕಲ್ಲಿ ವಿಜಯನಗರ ಜಿಲ್ಲೆ ಮತ್ತು ತಾಲೂಕು ನೂತನ ಘಟಕ ಮಾಡಲು ಬಂದಿದ್ದೇವೆ ಹಾಗೆ ಈ ಹಿಂದೆ ನಮ್ಮದು ಜಗಳ ಸಂಘಟನೆ 2007ರಲ್ಲಿ ಸ್ಥಾಪನೆ ಆಗಿದೆ ಈಗಿನ ತನಕ ಯಾವುದೇ ರೀತಿಯ ತಾಲೂಕಲ್ಲಿ ಕೊಟ್ಟೂರು ತಾಲೂಕಲ್ಲಿ ಘಟಕ ಇನ್ನೂ ಆಗಿಲ್ಲ ಹಾಗಾಗಿ ನಾವು ತಾಲೂಕು ಘಟಕವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕು ಕೂಡ ಅಂದರೆ ವಿಜಯನಗರ ಸಂಬಂಧಪಟ್ಟ 6 ತಾಲೂಕುಗಳಲ್ಲಿ ಕೂಡ ಅಡ್ಡಾಡಿ ತಾಲೂಕು ಘಟಕಗಳನ್ನು ಮಾಡೋಣ ಅಂತ ಬಂದಿದ್ದೀವಣ್ಣ ವರದಿಗಾರರಾದಂಥ ಜಯಣ್ಣನವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆಯೇ ಮಾಧ್ಯಮದ ವರದಿಗಾರರಾದಂಥ ಶಿಕ್ಷಣರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ ಶಿಕ್ಷಣರಿಗೂ ಕೂಡ ಸ್ವಾಗತ ಬಯಸ್ತೇನೆ ಜೊತೆಗೆ ತಾಲೂಕು ಅಧ್ಯಕ್ಷರಾದ ನಾರದವರಿಗೂ ಮತ್ತು ದೇವಮ್ಮ ನೀಲಪ್ಪನವರಿಗೂ ಹಾಗೂ ಗೌರವಶಿಷ್ಟಿಗೂ ಸ್ವಾಮಣ್ಣರಿಗೂ ಕೂಡ ಹಾಗೂ ಎಲ್ಲರಿಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ದೇವ